ಅವರು ನರೇಂದ್ರ ಮೋದಿ ಅವರು ಡೋಂಗಿ ಪ್ರಧಾನಮಂತ್ರಿ ಆಗಿರುವುದು ಬೆಂಗಳೂರಿನಲ್ಲಿ ತಕ್ಷಣ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ರಾಜಕೀಯವಾಗಿ ಪ್ರಬುದ್ಧತೆ ಇರೋದರಿಂದ ದೇಶದಲ್ಲಿ ರಾಜಕಾರಣ ಯಾವ ರೀತಿ ನಡೀತಾ ಇದೆ, ಏನೇನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ನೀವು ಅರ್ಥ ಮಾಡಿಕೊಳ್ತೀರಿ ಎಂತಕ್ಕಂಥ ಭಾವನೆ ನನ್ನದು. ನರೇಂದ್ರ ಮೋದಿಯವರು 5 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಆಳಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನ ಬದಲಾವಣೆಯನ್ನು ಬಯಸಿ 10 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇತ್ತು. ಸ್ವಾಭಾವಿಕವಾಗಿ 10 ವರ್ಷ ಯಾವುದೇ ಪಕ್ಷದ ಸರ್ಕಾರ ಇತ್ತು. ಒಂದು ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಡೆವಲಪ್ ಆಗುತ್ತೆ. ಆದರೆ ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶ ಕಂಡಂತ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದು ಇನ್ ದಿ ನ್ಯೂ
பாட்டு ஓல்ட் வைன் இன் தி நியூ பாட்டு ஆர்டிகல் 378 ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ವಾಜಪೇಯಿಯವರು 6 ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ, ಇವರು 5 ವರ್ಷ ಇದ್ರು. ಆರ್ಟಿಕಲ್ 350 ಈ ದೇಶದ ಜನರ ಉತ್ತರ ಕೊಡಬೇಕಲ್ಲ. Why you not scrapped? ಈ ಮಂತ್ರಿ ಹೇಳಿದ್ದೀನಿ, ನಾವು 371 ಅನ್ನು ರದ್ದು ಮಾಡ್ತೀವಿ. ಮಿಸ್ಟರ್ ನರೇಂದ್ರ ಮೋದಿ, ಯಾರು ನಿಮ್ಮನ್ನು ಪ್ರಿವೆಂಟ್ ಮಾಡಿದವರು? ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ? ಇದನ್ನ ಒಂದು ಚುನಾವಣಾ ಇಶ್ಯೂ ಆಗಿ ಮಾಡ್ಕೊಂಡು ನೀವು ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀರಿ. ಇದು ಒಂದು ಹೊಸ ವಿಚಾರನ? ರಾಮ ಮಂದಿರ ಕಟ್ತೀವಿ, ಬಹಳ ಪ್ರಮುಖವಾದಂತ ವಿಚಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ, ಬಾಬೈ ಮಸೀದಿಯನ್ನು ಧ್ವಂಸ ಮಾಡಿ ಯಾವ ವರ್ಷ 1992. ನೀವೆಲ್ಲ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನನಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ.